ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ಒಂದು ಆರೋಗ್ಯಕರವಾಗಿರುವಂಥ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಅದು ಸಹ ರಾಗಿಯನ್ನು ಉಪಯೋಗಿಸ್ಕೊಂಡು, ರಾಗಿ ರೊಟ್ಟಿಯೆಲ್ಲ ಹಾಗೆ ರಾಗಿ ದೋಸೆ, ರವೆ ದೋಸೆ, ರಾಗಿ ರವೆ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೂ ಸಹ ಆರಾಮಾಗಿ ತಿಂತಾರೆ. ರಾಗಿ ಮುದ್ದೆ, ರಾಗಿ ರೊಟ್ಟಿ ಯಾವ್ಯಾವ ಮಕ್ಕಳು ತಿನ್ನಲ್ಲ ಅವರಿಗೆ ಈ ರೀತಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಇಲ್ಲಿ ಒಂದು ಲೋಟದ ಮೆಷರ್ಮೆಂಟಲ್ಲಿ ನಾನು ಒಂದು ಲೋಟ ಆಗೋಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಲೋಟದ ಮೆಷರ್ಮೆಂಟಲ್ಲಿ ಚಿರೋಟಿ ರವೆ ತೊಗೋಬೇಕು. ಇಲ್ಲಿ ನಾನು ಚಿರೋಟಿ ರವೆ ತೊಗೋತಾ ಇದ್ದೀನಿ. ನೀವು ಉಪ್ಪಿಟ್ಟು ರವೆ ಇದ್ದರೆ ಉಪ್ಪಿಟ್ಟು ರವೆನಾದರೂ ಸಹ ಹಾಕೋಬೋದು. ಒಟ್ಟಿನಲ್ಲಿ ಅದೇ ಮೆಷರ್ಮೆಂಟ್ ಇರಲಿ, ಎಲ್ಲವನ್ನು ಸಹ ಅದೇ ಮೆಷರ್ಮೆಂಟಲ್ಲಿ ಹಾಕೋಬೇಕು. ಒಂದು ಲೋಟ ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಲೋಟ ಚಿರೋಟಿ ರವೆ ಆಯಿತು. ನೆಕ್ಸ್ಟ್ ಇಲ್ಲಿ ನಾನು ಒಂದು ಲೋಟ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಮೈದಾ ಬದಲಾಗಿ ನೀವು ಗೋಧಿ ಹಿಟ್ಟನ್ನಾದರೂ ಸಹ ಹಾಕೋಬೋದು. ಸೊ ರಾಗಿ ಹಿಟ್ಟು ಹಾಗೆ ಮೈದಾ ಹಿಟ್ಟು ಎರಡೂ ನಾನು ಸ್ವಲ್ಪ ಜಡಿಸ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆಯೇ ಅದೇ ಕಪ್ನಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಗರ್ಗರಿಯಾಗಿ ಬರುತ್ತೆ ಚೆನ್ನಾಗಿ. ಸೊ ಹಾಗಾಗಿ ಅಕ್ಕಿ ಹಿಟ್ಟನ್ನು ಹಾಕಲೇಬೇಕು. ಬರೀ ರಾಗಿ ಹಿಟ್ಟನ್ನು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಸ್ವಲ್ಪ ಗರಿಗರಿಯಾಗಿ ಬರಬೇಕು ಅಂದರೆ ನೀವು ಒಂದು ಅರ್ಧ ಕಪ್ ಆದ್ರೂ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ. ಇದನ್ನು ನಾನು ಆ್ಯಕ್ಚುಲಿ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇರೋದು. ನಾನು ರಜಾದಿನಗಳಲ್ಲಿ ಮಾತ್ರ ಸಾಂಬಾರನ್ನ ಮಾಡ್ತೀನಿ. ಏಕೆಂದರೆ ಎಷ್ಟೇ ಕಡಿಮೆ ಪ್ರಮಾಣದಲ್ಲಿ ನಾವು ಸಾಂಬಾರನ್ನ ಮಾಡಿದ್ರೂ ಎರಡು ದಿನಕ್ಕೆ ಆಗೋಷ್ಟಂತೂ ಮಿಕ್ಕೊಂಡೇ ಮಿಕ್ಕೊಳ್ಳುತ್ತೆ. ಎರಡು ದಿನ ಆದ ನಂತರನೂ ಸ್ವಲ್ಪ ಮಿಗುತ್ತೆ, ಅದನ್ನು ಹೊರಗೆ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಉಳಿಸೋದೇನಿಕೆ, ವೇಸ್ಟ್ ಮಾಡೋದೇನಿಕೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಈ ರೀತಿ ಬ್ರೇಕ್ಫಾಸ್ಟ್ ರೆಸಿಪೀಸ್ನೇ ಮಾಡಿಬಿಡ್ತೀನಿ. ಇವಾಗ ಈ ಹಿಟ್ಟುಗಳ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಲೋಟ ಆಗೋಷ್ಟು ಮೊಸರನ್ನು ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ವಿಸ್ಕರ್ ಸಹಾಯದಿಂದ ಗಂಟೇನೂ ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಟ್ಟಿಗೆ ಜಾಸ್ತಿ ನೀರನ್ನು ಹಾಕ್ಬಿಡ್ಬೇಡಿ, ಸ್ವಲ್ಪ ಗಂಟೇನೂ ಇಲ್ಲದೆ ಇರೋ ರೀತಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿ. ಆನಂತರ ಸ್ವಲ್ಪ ಸ್ವಲ್ಪನೇ ನೀವು ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗೇ ಇರಬೇಕು. ನೀರು ದೋಸೆ ಅಷ್ಟು ತೆಳು ಬೇಡ, ಹಾಗೆಯೇ ಸ್ವಲ್ಪ ಗಟ್ಟಿ ಇದ್ದರೆ ನಿಮಗೆ ಕ್ರಿಸ್ಪಿನೆಸ್ ಕಡಿಮೆ ಆಗುತ್ತೆ. ಸೊ ಸ್ವಲ್ಪ ನೀರನ್ನು ಒಂದು 3-4 ಲೋಟ ಆಗೋಷ್ಟೇ ಹಾಕೋಬೇಕಾಗತ್ತೆ. ಎಷ್ಟೇ ವಿಸ್ಕರ್ನಲ್ಲಿ ನಾನು ಟ್ರೈ ಮಾಡಿದ್ರೂ, ಆನಂತರ ಸೌಟನ್ನು ಹಾಕಿ ಈ ರೀತಿ ಹದ ನೋಡಿದ ಮೇಲೇ ನನಗೆ ಗೊತ್ತಾಗೋದು ಇನ್ನೊಂದು ಸ್ವಲ್ಪ ನೀರು ಬೇಕಾ ಏನು ಅಂತ. ಸೊ ಸೌಟನ್ನು ಹಾಕಿ ಹದ ನೋಡುತ್ತಿದ್ದ ಹಾಗೆ ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದೊಂದು 10 ನಿಮಿಷ ನೆನಿಲಿ. 10 ನಿಮಿಷ ಆಗೋ ಅಷ್ಟರಲ್ಲಿ ಈ ರಾಗಿ ರವೆ ದೋಸೆಗೆ ಏನೇನು ಪದಾರ್ಥಗಳನ್ನ ಹಾಕಬೇಕು ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಅರ್ಜೆಂಟ್ ಇತ್ತು, ನಮ್ಗೆ ಇದೆಲ್ಲ ಕಟ್ ಮಾಡೋಕ್ಕಾಗಲ್ಲ ಅಂದರೆ ಜಸ್ಟ್ ಜೀರಿಗೆ, ಉಪ್ಪು ಅದನ್ನು ಸೇರಿಸ್ಕೊಂಡು ಸಹ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ ಅಂತ ನಾನು ಸ್ವಲ್ಪ ಕರಿಬೇವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈರುಳ್ಳಿ, ಈರುಳ್ಳಿ ಆಪ್ಷನಲ್ಲು, ಈರುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದೇ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಇದನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಈ ರೀತಿ ವೆಜಿಟೇಬಲ್ ಚಾಪರ್ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡಿ ನಾನು ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೋತಾ ಇದ್ದೀನಿ. ತುಂಬಾ ಸಣ್ಣದಾಗಿ ಬಹಳ ಬೇಗನೆ ಆಗ್ಬಿಡುತ್ತೆ ಇದರಲ್ಲಿ. ಇವಾಗ ನಾನು ಏನೇನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ನಿಮಗೇನಾದರೂ ರವೆ ಅರಳ್ಕೊಂಡು ಗಟ್ಟಿಯಾಗಿತ್ತು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೋದು. ಕಟ್ ಮಾಡಿಟ್ಕೊಂಡಿದ್ದಂಥ ಹಸಿ ಈರುಳ್ಳಿ ಹಾಕೋತಾ ಇದ್ದೀನಿ. ಕೆಲವರು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದಿಲ್ಲ, ಪ್ಯಾನಿಗೆ ಹಸಿ ಈರುಳ್ಳಿ ಹಾಕಿ ಆನಂತರ ಅದ್ರ ಮೇಲೆ ದೋಸೆ ಮಿಕ್ಸ್ಚರ್ನ ಹಾಕ್ತಾರೆ. ಹಾಗೂ ಮಾಡ್ಕೋಬೋದು, ಹೀಗೂ ಮಾಡ್ಕೋಬೋದು. ಕಟ್ ಮಾಡಿದಂಥ ಕರಿಬೇವು, ಹಸಿರು ಮೆಣಸಿನಕಾಯಿ, ತುರಿದಿಟ್ಕೊಂಡಿದ್ದಂಥ 1-2 ಇಂಚ್ ಆಗೋಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಕ್ಯಾರೆಟನ್ನು ತುರಿದ್ಬಿಟ್ಟು ಸಹ ಸೇರಿಸ್ಕೋಬೋದು. ಬೇರೆ ಯಾವುದೇ ತರಕಾರಿ ಆದ್ರೂ ಕ್ಯಾಬೇಜ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಈರುಳ್ಳಿ ಎಲ್ಲ ಹಾಕಿದ ನಂತರ ಇನ್ನೊಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು. ಇನ್ನೊಂದು 1/2 ಲೋಟ ಆಗುವಷ್ಟು ನೀರನ್ನು ಮಿಕ್ಸ್ ಮಾಡಿದ್ದೀನಿ. ಇವಾಗ ಏನು ನೆನೆಸೋ ಅಂಥದ್ದು ಏನಿಲ್ಲ, ಜಸ್ಟ್ ಇದನ್ನು ದೋಸೆ ಮಾಡ್ಕೊಳ್ಳೋದಷ್ಟೇ. ಇವತ್ತು ದೋಸೆ ಕಾಂಬಿನೇಷನ್ ನಾನು ಹಾಲನ್ನು ಹಾಕಿ ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ತೀನಿ, ಗೊಜ್ಜು ಮಾಡ್ತೀನಿ ನಾನು. ಹಾಲು ಕುಂಬಳಕಾಯಿ ಗೊಜ್ಜು ಅಂತ ಹೇಳ್ತೀವಿ, ಅದನ್ನು ಮಾಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಕುಂಬಳಕಾಯಿ ಯೂಸ್ ಮಾಡಿ ನಮ್ಮ ಮನೇಲಿ ಯಾವುದೇ ರೆಸಿಪಿ ಮಾಡಿದ್ರೂ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಸೊ ಮನೇಲಿ ಕುಂಬಳಕಾಯಿ ಇತ್ತು, ಸೊ ಹಾಗಾಗಿ ನಾನು ಇವತ್ತೂ ಸಹ ಕುಂಬಳಕಾಯಿ ಗೊಜ್ಜನ್ನೇ ಮಾಡಿದ್ದೆ. ಇವಾಗ ಪ್ಯಾನನ್ನು ಬಿಸಿಗಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಗ್ರೀಸ್ ಮಾಡ್ತಾ ಇದ್ದೀನಿ. ಇದು ನಾನ್ ಸ್ಟಿಕ್ ಪ್ಯಾನ್, ನನಗೆ ಸ್ವಲ್ಪ ಕಾಸ್ಟ್ ಐರನ್ ಪ್ಯಾನು ಈ ರವೆ ದೋಸೆ ನೀರು ದೋಸೆಗೆಲ್ಲ ಸ್ವಲ್ಪ ಇನ್ನೂ ನನಗೆ ರೂಢಿಯಾಗಿಲ್ಲ. ಸೊ ಹಾಗಾಗಿ ನಾನ್ ಸ್ಟಿಕ್ ಪ್ಯಾನ್ನಲ್ಲೇ ನಾನು ಮಾಡ್ತೀನಿ.
ಪ್ಯಾನ್ ಚೆನ್ನಾಗಿ ಕಾದಿರಬೇಕು, ಕಾದ ನಂತರನೇ ನಾವು ಹಾಕಬೇಕು. ಕಾದಿಲ್ಲ ಅಂತ ಅಂದರೆ ಈ ರೀತಿ ತೂತ ತೂತ ಬರಲ್ಲ ದೋಸೆ, ಏನೋ ಒಂಥರ ಆಗುತ್ತೆ. ಸೊ ಪ್ಯಾನ್ ಚೆನ್ನಾಗಿ ಕಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು, ತುಂಬ ದಪ್ಪ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು, ಸ್ವಲ್ಪ ಒಂದೊಂದು ಸೌಟ್ ಆಗೋಷ್ಟು ಹಾಕಿಬಿಟ್ಟು ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲಿ ಮಾತ್ರ ನಾವು ದೋಸೆ ಹಿಟ್ಟನ್ನು ಹಾಕಿ ಫಿಲ್ ಮಾಡಬೇಕಷ್ಟೇ. ಆನಂತರ ಮೇಲ್ಗಡೆನೂ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೀಡಿಯಂ ಫ್ಲೇಮ್ ಮಾಡಿ ಒಂದು 3-4 ನಿಮಿಷ ಬಿಟ್ಬಿಟ್ರೆ ಆಯಿತು, ಗರ್ಗರಿಯಾಗಿ ದೋಸೆ ರೆಡಿ ಆಗಿಬಿಡುತ್ತೆ. ಎರಡೂ ಕಡೆ ಬೇಯಿಸ್ಬೇಕು ಅಂತೇನಿಲ್ಲ, ಇದು ಜಸ್ಟ್ ಒಂದು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು. ಚೆನ್ನಾಗಿ ರೋಸ್ಟ್ ಬೇಕು ಅಂದರೆ ರೋಸ್ಟ್ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಗಟ್ಟಿ ಮಾಡ್ಕೊಳ್ಳಿ. ತೆಳು ಮಾಡಿಕೊಂಡ್ರೆ ನಿಮಗೆ ಸಾಫ್ಟ್ ದೋಸೆ ಬರಲ್ಲ, ಗರ್ಗರಿಯಾಗಿ ಬರುತ್ತೆ. ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ನಿಮಗೆ ಸಾಫ್ಟಾಗಿ ಬರುತ್ತೆ. ಸೊ ಅದೇ ರೀತಿ ಎಷ್ಟು ಬೇಕೋ ಅಷ್ಟು ದೋಸೆಗಳನ್ನ ಪ್ಯಾನ್ ಬಿಸಿ ಇದ್ದಾಗಲೇ ಹಾಕೋಬೇಕು. ಕಡಿಮೆ ಫ್ಲೇಮ್ ಮಾಡಿ ನೀವು ಹಾಕಿದ್ರೆ ಖಂಡಿತ ದೋಸೆ ಚೆನ್ನಾಗಿ ಬರೋದಿಲ್ಲ. ಸೊ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಗರಿ ಗರಿಯಾಗಿ ಬರ್ತಾ ಇದೆ ಅಂತ. ಆ ಕಲರಲ್ಲೂ ಅಷ್ಟೇ, ಎಲ್ಲೋ ತುಂಬ ಚೆನ್ನಾಗಿ ರೋಸ್ಟ್ ಮಾಡಿದಿರೇನೋ ಅನ್ನೋ ರೀತಿ ಕಲರ್ನಲ್ಲಿ ಇದೆ. ರಾಗಿನ ಯೂಸ್ ಮಾಡಿ ನಾವು ಈ ರೀತಿ ರಾಗಿ ರವೆ ದೋಸೆ ಮಾಡಿದ್ದೀವಿ ಅಂತ ಖಂಡಿತ ಮಕ್ಳಿಗೂ ಸಹ ಗೊತ್ತಾಗೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ ಇದು, ರಾಗಿ ಇಂದ ಮಾಡಿರೋದು ಅಂತಲೇ ಗೊತ್ತಾಗಲ್ಲ. ಸೊ ಮಕ್ಕಳಿಗೆಲ್ಲ ಆರಾಮಾಗಿ ನಾವು ರಾಗಿನ ತಿನ್ನಿಸ್ಬೋದು ಈ ರೀತಿ ವೆರೈಟಿ ಆಫ್ ರೆಸಿಪೀಸ್ನ ಮಾಡಿ. ಈ ಥರ ಕುಂಬಳಕಾಯಿ ಗೊಜ್ಜು ನಾನು ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ತೋರಿಸಿದ್ದೀನಿ ನನ್ನ ಚಾನಲ್ನಲ್ಲಿ, ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ದೋಸೆ ನೋಡಿ ಎಷ್ಟು ಪೇಪರ್ ರೀತಿ ಬೆಳಗ್ತಾ ಇದೆ ಅಂತ, ಸೂಪರ್ ಕ್ರಿಸ್ಪಿಯಾಗಿ ಸಖತ್ ಥಿನ್ನಾಗಿ ಇತ್ತು. ಬೆಳಗಿನ ಬ್ರೇಕ್ಫಾಸ್ಟ್ಗೂ ಸಹ ಮಾಡ್ಕೋಬೋದು, ಫಟಾಫಟ್ ಅಂತ ರೆಡಿ ಆಗಿಬಿಟ್ಟಿರುತ್ತೆ. ಇಲ್ಲ ಲಂಚ್ಗೆ ಮಾಡ್ತೀನಿ ಅಂದ್ರೂ ಸಹ ಮಾಡ್ಕೋಬೋದು, ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬೋದು. ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಖಂಡಿತ ಖಾಲಿ ಮಾಡ್ಕೊಂಡು ಬರ್ತಾರೆ ಡಬ್ಬಿನ, ಅದರಲ್ಲಂತೂ ಡೌಟೇ ಇಲ್ಲ. ಸೊ ಈ ಹೆಲ್ದಿಯಾಗಿರುವಂಥ ರೆಸಿಪಿನ ನೀವು ಸಹ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ನಾನು ಸಿಗ್ತೀನಿ ಮತ್ತೊಂದು ಕುಕ್ಕಿಂಗ್ ವ್ಲಾಗ್ನಲ್ಲಿ, ಅಲ್ಲಿವರೆಗೆ ಟೇಕ್ ಕೇರ್.